ಸ್ನೇಹಿತರೆ, ನಾನು ಸುಕೇತ್ ಕುಮಾರ್ ಅಂಡಿ, ನೇತ್ರಾವತಿ ತಂಡದ ಸದಸ್ಯ, ಹಾಗೆಯೇ ಸೇವಾ ಸ್ಪಂದನದ ಸಂಪಾದಕೀಯ ಮಂಡಳಿಯ ಸದಸ್ಯ. ಇವತ್ತು ದಿನಾಂಕ 23/3/2012 ಗುರುವಾರ. ಏನೇನು ಕಾರ್ಯಕ್ರಮ ನಡೀತು ಅಂತ ಹೇಳ್ಬಿಟ್ಟು ನಮ್ಮ ಸೇವಾ ಸ್ಪಂದನದ ವಿಶೇಷ ಕ್ಲಿಪ್ನಲ್ಲಿ ನೋಡ್ಕೊಂಬರೋಣ. ಏನೇನು ಕಾರ್ಯಕ್ರಮಗಳು ನಡೀತು ಅಂತ ಹೇಳ್ಬಿಟ್ಟು ಬೆಳಗ್ಗೆ 6:30 NSS ಧ್ವಜಾರೋಹಣದ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಶ್ರೀಮತಿ ಸುಮಿತ್ರಾ ಹೆಗ್ಡೆ ಅವರು ಧ್ವಜಾರೋಹಣ ಮಾಡುವ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಹಾಗೆಯೇ ಧ್ವಜಾರೋಹಣದ ಬಳಿಕ ಎಲ್ಲ ಶಿಬಿರಾರ್ಥಿಗಳು ಯೋಗ ಹಾಗೂ ಲಘು ವ್ಯಾಯಾಮಕ್ಕಾಗಿ ಶಾಲೆಯ ಅಂಗಣಕ್ಕೆ ತೆರಳಿ ಅಲ್ಲಿ ಲಘು ವ್ಯಾಯಾಮ ಹಾಗೆ ಯೋಗವನ್ನು ಮುಗಿಸಿ ಮತ್ತೆ ಶಾಲೆಯ ಮುಂಭಾಗಕ್ಕೆ ಆಗಮಿಸಿದೆವು. ಲಘು ಉಪಹಾರದ ನಂತರ ಎಲ್ಲ ಶಿಬಿರಾರ್ಥಿಗಳು ಶ್ರಮದಾನ ಸ್ಥಳಕ್ಕೆ ತಲುಪಿದೆವು. ಬಯಲು ರಂಗ ಮಂದಿರ ಹಾಗೆಯೇ ಶಾಲಾ ಕಾಂಪೌಂಡ್ಗೆ ಬಣ್ಣ ಬಳಿಯುವ ಕಾರ್ಯಕ್ರಮ. ಹಾಗೆ ಎಲ್ಲ ಚೆನ್ನಾಗಿದೆ ವಿಡಿಯೋ. ಹಾಂ, ನಿಮಗೆ ಚೆನ್ನಾಗಿದೆ. ಮೊನ್ನೆಗಿಂತ ನಿಮಗೆ ಚೆನ್ನಾಗಿದೆ. ಕೈತೋಟ ನಿರ್ಮಾಣ, ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಶ್ರಮದಾನದಲ್ಲಿ ನಾವು ಮಾಡಿದೆವು. ಹಾಗೆಯೇ ಇಂದಿನ ನೀರು ಮತ್ತು ಸ್ವಚ್ಛತಾ ವಿಭಾಗವನ್ನು ಕುಮದ ನೀರು ಮತ್ತು ಸ್ವಚ್ಛತೆ ವಿಭಾಗವನ್ನು ಭದ್ರಾ ತಂಡದವರು ನೆರವೇರಿಸಿಕೊಟ್ಟರು. ಹಾಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು 1 ಗಂಟೆಗೆ ಸರಿಯಾಗಿ ಎಲ್ಲರೂ ಸ್ವೀಕರಿಸಿದೆವು. ಕುಮದತಿ ತಂಡದವರು ಅಚ್ಚುಕಟ್ಟಾಗಿ ಭೋಜನ ವ್ಯವಸ್ಥೆಯನ್ನು ನಡೆಸಿಕೊಟ್ಟರು. ಭೋಜನ ವಿರಾಮದ ಬಳಿಕ ನಂತರ ನಾವೆಲ್ಲ ಸಭಾಂಗಣದಲ್ಲಿ ಸೇರಿದಾಗ ಸ್ಥಳೀಯ ಸೀತೂರಿನ ಖ್ಯಾತ ಯಕ್ಷಗಾನ ಕಲಾವಿದರಾದ ಮನೋಹರ್ ರಾವ್ ಅವರು ವಿದ್ಯಾರ್ಥಿಗಳೊಂದಿಗೆ ಯಕ್ಷಗಾನ ಕಲೆಯ ಬಗ್ಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಯಕ್ಷಗಾನದ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸುವ ಹಾಗೆ ಸ್ಥಳೀಯ ಕಲೆಯನ್ನು ಪ್ರೋತ್ಸಾಹಿಸುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಾಗೆಯೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪಾತ್ರಾಭಿನಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಂತರದಲ್ಲಿ ಶಿಬಿರಾರ್ಥಿಗಳಾದ ನಾವುಗಳು ರೋಲ್ ಪ್ಲೇನಲ್ಲಿ ಭಾಗವಹಿಸಿ ನಮ್ಮ ಅಭಿನಯವನ್ನು ವ್ಯಕ್ತಪಡಿಸುವ ಮೂಲಕ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಮಾಡಿದೆವು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತುಂಗಾ ತಂಡದವರು ಅಚ್ಚುಕಟ್ಟಾಗಿ ವೇದಿಕೆಯನ್ನು ಸಜ್ಜುಗೊಳಿಸಿದ್ದರು. ಹಾಗೆಯೇ ನಂತರದಲ್ಲಿ ನಡೆದ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಮ್ಮ ತಂಡವಾದ ನೇತ್ರಾವತಿ ತಂಡವು ಅಚ್ಚುಕಟ್ಟಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಿಕೊಡುವ ಮೂಲಕ ಈ ನಮ್ಮ ಕಾರ್ಯಕ್ರಮದ NSS ಕಾರ್ಯಕ್ರಮದ 5ನೇ ದಿನದ ಕಾರ್ಯಕ್ರಮಕ್ಕೆ ನಾವು ಶುಭ ವಿದಾಯವನ್ನು ಹೇಳಿದೆವು. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.